ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ ಅಡವಿ ನರಿಯು ಕಾಲು ಜಾರಿ ಬಾವಿಯಲ್ಲಿ ಬಿದ್ದಿರುವ ಘಟನೆ ಜರುಗಿದೆ. ತಕ್ಷಣ ಊರಿನ ಗ್ರಾಮಸ್ಥರು ಅಥಣಿ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ತಿಳಿಸಿದ ಕ್ಷಣ ಸ್ಥಳಕ್ಕೆ ಜಲ ವಾಹನ ಮತ್ತು ಸಿಬ್ಬಂದಿಯವರು ರಕ್ಷಣಾ ಸಾಮಗ್ರಿಗಳೊಂದಿಗೆ ಶ್ರೀ ಯಲ್ಲಪ್ಪ ಕೌಜಲಗಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿಯವರು ಹಾಗೂ ಅರಣ್ಯ ಅಧಿಕಾರಿ ಸಿಬ್ಬಂದಿಯವರು ಒಳಗೂಡಿ ಘಟನಾ ಸ್ಥಳಕ್ಕೆ ಹೋಗಿ ತೆರೆದ ನೀರಿರುವ ಬಾವಿಯಲ್ಲಿ ಅಂದಾಜು 55 ರಿಂದ 60 ಅಡಿ ಆಳದಲ್ಲಿ ಅಡವಿ ನರಿ ಕಾಲು ಜಾರಿ ಬಾವಿಯಲ್ಲಿ ಬಿದ್ದಿರುವುದನ್ನು ಸುಮಾರು 1 ಗಂಟೆ 55 ನಿಮಿಷಗಳ ಕಾಲ ಕಷ್ಟಕರ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಅಡವಿ ನರಿಯನ್ನ ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ದಾರೆ. ಇವರ ಈ ಕಾರ್ಯಾಚರಣೆಗೆ ಸಾರ್ವಜನಿಕರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಂಗಲ್ಲ ಅಲ್ಲ ಟಗಾಯ್ಸ್ ಇದೊಂದು ನೋಡ್ರಿ ಅದ್ರ ಅದ್ರ ಮೋಟರ್ ಹಿಡ್ದಾನೆ ಜಗೋದ್ ಮತ್ತೆ ಮಾಡ್ರಿ ಲಾಕ್ ಆಗಿತ್ತು ಅಂದ್ರೆ ಪೈಪ್ ಎಲ್ಲ ಚೆಕ್ ಬಿಡ್ರಿ ಬಿಚ್ಚ ಬೇಕು ಸರ್ ಮೋಟರ್ ಮೋಟರ್ದಲ್ರಿ ಬಿಡ್ತೀರಿ ಬಿಡ್ತೀರಿ ನೀವು ಇದು ಮಾಡಿದ್ರೆ ಕರೆಕ್ಟ್ ಐತೆ ಹೋಗಿರಿ ಸರ್ ನಾವು ಬಾಂಧ ಹಿಡ್ಕೋತಾರೆ ನಡ್ದಕ್ಕೆ ಹೆಕ್ ಬಿಡ ಬಂದು ದಾಂಡಿ ಗೀತಾಗ ಅಜ್ಜಿ ಬರ್ತದೆ ನಮ್ಗೆ ಇಲ್ಲಿ ನಮ್ಮ ಪಪ್ಪ ಕಡೆ ಟರ್ನ್ ಮಾಡೋರಿಗೂ ಬಂದ ಫಾಸ್ಟ್ ಗಾಡಿ ಯಾರು ಈಗ ಅದ ಹೆಂಗ ಇಲ್ಲ ಅದ್ರ ಬಾಯಿ ಮುಂದೆ ಹೋಗಿಬೇಕು ಸರ್ ಅಂದ್ರೆ ಅದೇ ಇದನ್ ಮಾಡ್ತೀನಿ ಬಾಯಿ ಹಾಕೋದು ಸರ್ ಅದು ಇನ್ನೊಂದು ಸ್ವಲ್ಪ ಅಡಾಗಲ್ ಮಾಡಿ ಹೋಗಿರಿ ಸರ್ ಅದ್ರ ಕಡೆ ಕಲ್ಲಿನ ಕಡೆ ಐತೆ ನೋಡ್ರಿ ಸರ್ ಈ ಕಡೆ ಮತ್ತೆ ತಿರುಗಿ ನೋಡ್ರಿ